ನೋಡಿ 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 ನನ್ನ ಅಪ್ಪ ಇದು ಒಂದ್ 20ನೇದು ಅನ್ಸುತ್ತೆ ಮಾಡಿರೋದು ಈ ತರ. ಇಲ್ಲಿ ಒಂದ್ 4-5 ಗಿಫ್ಟ್ ಇದೆ, ಅದನ್ನ ಅನ್ಬಾಕ್ಸ್ ಮಾಡ್ಕೊಂಡು ಕೂತಿದ್ದಾರೆ. ಕಂಗ್ರಾಚುಲೇಷನ್ಸ್, ಹ್ಯಾವ್ ಅ ಗ್ರೇಟ್ ಸಾವಿರ ಸಾವಿರ ಚಪ್ಪಾಳೆ. ಟುಡೇಸ್ ಆ ಫಾರ್ಮ್. ಹಾಯ್, ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಗೈಸ್, ಸೊ ನಾವು ನೆನ್ನೆ ಫುಲ್ ಟೈರ್ಡ್ ಆಗ್ಬಿಟ್ಟು ನಾನು ಇವತ್ತು ಎದ್ದಿದ್ದೆ 11:30. ಆ್ಯಂಡ್ ನಮ್ಮನೆಯವರೆಲ್ಲ ಗಿಫ್ಟು ನಿನ್ನೇನೇನು ಕೊಟ್ಟಿದ್ದರು ಶಾಪ್ ಓಪನಿಂಗಲ್ಲಿ, ಒಂದು 4-5 ಗಿಫ್ಟ್ ಇದೆ, ಅದನ್ನ ಅನ್ಬಾಕ್ಸ್ ಮಾಡ್ಕೊಂಡು ಕೂತಿದ್ದಾರೆ. ಬೇಗ ಹೋಗ್ಬಿಟ್ಟು ಏನು ಅಂತ ನೋಡೋಣ ಬನ್ನಿ. ಇವತ್ತು ನಮ್ಮ ಅಕ್ಕ ಕೈಲಿ ಅನ್ಬಾಕ್ಸ್ ಮಾಡ್ಸೋಣ ಗಿಫ್ಟ್ಸ್ನ. ಗೈಸ್, ಸೊ ಈಗ ಒಂದೊಂದೇ ಗಿಫ್ಟು ಫುಲ್ ಅನ್ಬಾಕ್ಸ್ ಮಾಡಲಿ. ಫಿಗರ್ ಔಟ್ ಮಾಡ್ಬೇಕು. ಇದಕ್ಕೆ ಮನೆಗೆ ತಂದ್ಬಿಟ್ಟಿದ್ದಾರೆ ನಮ್ಮ ಬಾಯ್ಸ್. ನೋಡಿ, ಆಚೆ ಒಳಗ್ ಬಂದವಳು, ಆಚೆ ಒಳಗ್ ಬಂದವಳು ನೋಡಿ ಗೈಸ್. ಅವಳು ಇದೊಂದು ಟಿ ಶರ್ಟ್ ಗಿಫ್ಟ್, ರೆಡಿ ಕುದ್ರೆ ನೋಡಿ, ಮಾಡ್ರಿ ಹಿಂಗಿದೆ, ಹಿಂಗ್ ಮಾಡ್ರಿ, ಮುಂದೆ ಹಿಂದೆ ಮುಂದೆ ಹಿಂದೆ ಮುಂದೆ ಹಿಂದೆ. ಓಕೆ, ನೆಕ್ಸ್ಟ್. ಕಂಗ್ರಾಚುಲೇಷನ್ಸ್, ಹ್ಯಾವ್ ಅ ಗ್ರೇಟ್. ಭಾಗ್ಯ ಅಂಡ್ ಸವಿತಾ ನಮ್ಮ ಫ್ರೆಂಡ್ ಅಂತೇವೆ. ಇದು ಯಾರು ಕೊಟ್ಟಿರೋದು? ಭಾಗ್ಯ ಪೇಪರ್ ಕ್ಲಾಕ್. ಇನ್ನೊಂದು ಕ್ಲಾಕ್, ಓ ನೈಸ್. ಇನ್ನೊಂದು ಕ್ಲಾಕ್ ನೋಡಿ. ನಮ್ಮ ಅಂಗಡಿಗೆ ಯೂಸ್ ಆಗುವ ಐಟಮ್ ಅಂತ ಯೂಸ್ ಆಗತ್ ಕೊಟ್ಟಿದ್ದಾರೆ. ಗುಡ್, ಥ್ಯಾಂಕ್ ಯು. ಅವ್ರಿಗೆ ಗೊತ್ತು ನೋಡ್ದ? ನೋಡಪ್ಪ, ಆಯಿಲ್ದು ಒಳ್ಳೇದಾಗ್ಲಿ. ಎಲ್ಲ ಅನ್ಬಾಕ್ಸ್ ಮಾಡಿ, ಇನ್ ಮಿಕ್ಕಿದ್ದೇನಿತ್ತು ಅದು ನಿನ್ನೆ ವ್ಲಾಗ್ ಅಲ್ಲಿ ನೋಡಿದ್ರೆ ಗಿಫ್ಟ್ಸ್ ಏನಿತ್ತು ಅಂತ. ಬಟ್ ಥ್ಯಾಂಕ್ ಯು, ಎರಡು ಗಿಫ್ಟ್ ಅಂತ ಕೊಟ್ರಿ ಅವ್ರಿಗೆಲ್ಲ, ತುಂಬಾ ಥ್ಯಾಂಕ್ ಯು, ತುಂಬಾ ಥ್ಯಾಂಕ್ ಯು. ನೋಡಿ 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 ಹೆಂಗ್ ಇಟ್ ಬಂದವ್ರು. ಯಾರಪ್ಪ ನೀವಾ? ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ಪ್ರೌಡ್ ಆಫ್ ಯು. ನನ್ನ ಅಪ್ಪ ಇದು ಒಂದ್ 20ನೇದು ಅನ್ಸುತ್ತೆ ಮಾಡಿರೋದು ಈ ತರ. ನನ್ನ ಅಮ್ಮ ಕೇಳ್ತೀನಿ ರೀ, ಮಾಮ್ ಇದು 20ನೇದ ಡ್ಯಾಡಿ ಮಾಡಿರೋದು? 20ನೇದ ಪಾತ್ರೆ, 20ನೇ ಪಾತ್ರನ ಇದು. ಬರೀ ಹಿಂಗೆ ಮಾಡಿರ್ತಾರೆ ಇವ್ಳು ನೋಡಿ, ಕಸ ತಿನ್ಕೊಂಡು. ಯಾರೇನು ಕಟ್ಬಿಟ್ಟವ್ರ ಇವಳಿಗೆ, ಏನು ಕಟ್ಬಿಟ್ಟವ್ರೆ. ಬೆಸ್ಟ್ ಕಿಚನ್ ಆಚೆ ಹೆಂಗ್ ಹೋಗೇ ಬರ್ತೈತೆ ನೋಡಿ, ಇವಳು ಹೆಂಗ್ ಹೋಗೇ ಬರ್ತಾ ಇದೆ. ನಮ್ ಗೌಡ್ರ ರಿಯಾಕ್ಷನ್ ನೋಡಿ, ಅಯ್ಯೋಯ್ಯೋ ಏನು ಸೀದೋಗ್ತೈತೆ ಅಂತ. ಯಾರು? ಅಯ್ಯೋ ನಮ್ಮ ಅಪ್ಪ, ನಮ್ಮ ಅಕ್ಕ, ನಮ್ಮ ಅಮ್ಮ, ನಮ್ಮ ತಮ್ಮ ಎಲ್ಲ ಹಂಗೆ. ನಾನೊಬ್ನೇ ಇದ್ರಿಗೂ ನಾನು ಕಿಚನ್ಗೆ ಹೋಗಲ್ಲ. ಎಲ್ಲ ಸೀತು ಅವಳು ಸೀದಿಸ್ತಾಳ ಗುಡ್ರೆ. ಮೊನ್ನೆ ಸೀಚಿದ್ಲು ಜಾಸ್ತಿ, ನಾನಲ್ಲ ಇದನ್ನ ಕಲ್ಸಿರೋದು. ಏನು ಇದನ್ನ ಕಲ್ಸಿರೋದು? ಕಲ್ಸ್ಕೊಟ್ಟಿರ್ತೀನಿ ನೋಡಿ. ಮನೆ ಫುಲ್ ಹೋಗೆ, ನಮ್ಮ ಅಪ್ಪ ಕಾಶ್ಮೀರ ಕರ್ಕೊಂಡ್ಬಿಟ್ಟಾರ ನಮ್ಮನ್ನೆಲ್ಲಾರು. ನಾವೆಲ್ಲ ಕಾಶ್ಮೀರ್ ಫೀಲಿಂಗ್ ಇಲ್ಲಿ. ಗೈಸ್, ಬರೀ ಮನೆ ಅಲ್ಲ, ನಮ್ಮ ಅಪಾರ್ಟ್ಮೆಂಟ್ ಅಲ್ಲ ಆಚೆ ಎಲ್ಲ ಹೋಗಿ ಆಡ್ತೈತ್ ನೋಡಿ. ಇಲ್ಲೆಲ್ಲ ಹೋಗೆ ಇದೆ ಇಲ್ಲೆಲ್ಲ. ಗೈಸ್, ನಮ್ಮ ಅಕ್ಕ ಎಂತ ಡೌರಾಣಿ ಅಂದ್ರೆ, ಒಂದ್ ಕಾಲದಲ್ಲಿ ಸಾಯಿಲ್ ಪ್ರೂವ್ ಮಾಡ್ತಾನೆ ನೋಡ್ರೆ. ಒಂದ್ಸರಿ ಸಾಯಿಲ್ ಕಲ್ ಆಕ್ಟ್ ಮಾಡ್ ತೋರಿಸ್ತೀನಿ. ಸಾಯಿಲ್ ಈಗ ಸೋನು ಆಯ್ತಾ? ಬನ್ನಿ ಬಾ ಸಾಯಿಲ್, ಸಾಯಿಲ್ ಇಟ್ಕೊಳ್ಳಿಪ್ಪ. ಈಗ ಸಾಯಿಲು ಇದು ಸೋನು, ನಾನು ಬಬ್ಲು. ಚಿಕ್ಕ ವಯಸ್ಸು, ಚಿಕ್ಕ ವಯಸ್ ಬಬ್ಲು, ಇದು ದೊಡ್ಡ ಚಿಕ್ಕ ವಯಸ್ ಸೋನು. ನಾನು ಅಯ್ಯೋ ಮಮ್ಮಿ ಬಂದ್ಬಿಟ್ರೆ ಸೋನು ಎದರ್ ಸೋನು ಸೋನು. ಗೈಸ್, ಅರ್ಧ ಗಂಟೆ ಎದ್ದಿಲ್ಲ, ಬಕೆಟ್ ಅಲ್ಲಿ ನೀರ್ ಪಟ್ಟ ಪಟ್ಟ ಹೊಡೆದ್ರು ಅಂತ ಬಿದ್ದಿರೋಳು. ಸೋನು ಸೋನು ಬರೀ ಕೈ ಎತ್ತದಷ್ಟೇ, ನಿನ್ನ ಅಮ್ಮ ಬರ್ತಾವ್ರೆ ಹಿಂಗೆಲ್ಲ ಡೌ ಮಾಡ್ತಿಲ್ಲ ಮಗಳು. ಈಗ ಇದೆಷ್ಟು ಡೌ ಮಾಡ್ತಾಳ ಗೊತ್ತಿಲ್ಲ. ಗೈಸ್, ನಮ್ಮಮ್ಮ ಚಿತ್ರಾನ್ನ ಮಾಡಿ ಕೊಟ್ಟಿದ್ದಾರೆ ತಿನ್ನಕ್ಕೆ.
ನಮ್ ಬ್ಲಾಗ್ ನೋಡ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಟೇಸ್ಟ್ ಸೈಡ್ ಅಲ್ಲಿ ಟೇಸ್ಟ್ ಸೈಡ್ ಸ್ನಾಕ್ ಟೇಸ್ಟ್ ತರ್ಸಿದೀವಿ. ಗೈಸ್ ನಮ್ಮ ಮನೇಲಿ ಎಲ್ಲ ಶಾಕ್ ಆಗಿದ್ದಾರೆ, ಏನಕ್ಕೆ ಕೇಕ್ ತಂದಿರ್ಬೋದು ಅಂತ. ಏನಕ್ಕಪ್ಪ ಏನಕ್ಕೆ ಅಲ್ಲಪ್ಪ ನಾ ಅವಳು ತರ್ಸ್ಲೇ ಇಲ್ಲ, ಅವಳಿಗೆ ಅನ್ಕೊಂಡ್ಬಿಟ್ಟು ಬೇಜಾರು ಮಾಡ್ಕೊಂಡ್ಬಿಟ್ಟಾಳು, ಅವಳಿಗೂ ತರ್ಸ್ಬಿಡ್ತೀವಿ ಒಂದು ಊಟ ಮಾಡ್ಕೊಂಡು ಟ್ರೈಲ್ ಹೋಗಿ ಇನ್ನೊಂದು ತಂದ್ಬಿಡ್ತಾನೆ. ಅಲ್ಲ ಫಸ್ಟ್ ಹುಳು ಕೈಲಿ ಮಾಡಿಸ್ಬಿಟ್ಟು ಆಮೇಲೆ ರಾಣಿ ಕಟ್ ಮಾಡಿಸ್ಬಿಡ್ತೀನಿ ಅದೇ ಕೇಕ್ ನ ಬರ್ಡೇ ಅಂತ. ನಮ್ಮ ರಾಣಿಗೆ ಅಂತ ಕೇಕ್ ತಂದಿದೀವಿ. ನಮ್ಮ ರಾಣಿಗೆ ಬರ್ಡೇ ಇವತ್ತು, ನಮ್ಮ ರಾಣಿ ಬರ್ಡೇ ಕೇಕ್ ಇದು. ಎಲ್ಲಿ ಪಪ್ಪ ರಾಣಿ ಕರೀರಿ. ರಾಣಿ ಬಂದ್ಲು, ಹ್ಯಾಪಿ ಬರ್ಡೇ ರಾಣಿ. ಸೋನು ರೆಡಿ ಆಗ್ಬಿಟ್ಲು, ಸೋನು ರೆಡಿ ಆಗ್ಬಿಟ್ಲು. ರಾಣಿ ಹ್ಯಾಪಿ ಬರ್ಡೇ ರಾಣಿ. ರಾಣಿ ರಾಣಿ ನಮ್ಮ ಅಕ್ಕಂದು, ನಮ್ಮ ಅಕ್ಕಂದು ಇವತ್ತು 12K ಸಬ್ಸ್ಕ್ರೈಬರ್ಸ್ ಆಗಿದ್ಯಂತೆ, ಅದಕ್ಕೆ ಸೆಲೆಬ್ರೇಷನ್ ಮಾಡೋಣ ಬನ್ನಿ. ಹಾ ಸಾವಿರ ಸಾವಿರ ಚಪ್ಪಾಳೆ ಚಪ್ಪಾಳೆ ಹೊಟ್ಟೆ ಮೇಲೆ ಹೊಡೆದಲ್ಲ, ನಮ್ಮ ಹೊಟ್ಟೆ ಮೇಲೆ ಹೊಡೆದ್ಬಿಟ್ಟಲ್ಲ ಸೋನು. ಹೊಟ್ಟೆ ಮೇಲೆ ಹೊಡ್ಕೊಂಡು ಖುಷಿ ಆಗಿದೆಯಲ್ಲ, ಅದೇ ಏನ್ ಮಾಡಕ್ಕಾಗುತ್ತೆ ಕೊಡ್ರಿ. ಹಚ್ಚರಪ್ಪ ಹಚ್ರಿ, ಅದ್ ಕೆಳಗೆಲ್ಲ ಅಂಟಿದೆ ಅದಕ್ಕೆ ಪೇಪರ್ ಇಟ್ಬಿಟ್ಟಿಡಿ. ಕೈಯೆಲ್ಲ ಕ್ರೀಮ್ ಆಗೋಯ್ತು ಯಪ್ಪ, ಹಸಲ ಕೊಡ್ರಿ ಹಂಗೆ. ಓಕೆ ಪಾಪ ಇವಾಗ ತಾನೇ ಕ್ಲೀನ್ ಮಾಡಿದ್ ಮನೆ. ಓ ವಾಶ್ ಮಾಡ್ಸಣ, ವಾಶ್ ಮಾಡ್ಸಣ. ಬಾಯ್ಗೆ ಗೌಡ್ರೆ, ನಾನ್ ಗೌಡ್ರೆ ಗೌಡ್ರೆ, ನಾನು ಒಂಚೂರು ಗೌಡ್ರೆ. ಅಜ್ಜಿ ಕುದಿಲ್ಲ ಅಮ್ಮ, ಫುಲ್ ವೈಟ್ ಶರ್ಟ್ ಮಾಡ್ಬಿಡಣ. ಕೇಕೆ ಕಟ್ ಮಾಡಿಲ್ಲ ಆಗ್ಲೇ, ಮೂಗ್ ನೋಡಿ, ಮೂಗ್ ಮೂಗ್ ನೋಡಿ, ನಮ್ಮ ಮೂಗ್. ಅಯ್ಯೋ ಅಯ್ಯೋ, ಮನೆ ಫುಲ್ ಗೊಬ್ಬಾಗೋಯ್ತು. ಇನ್ನೊಂದ್ ಸ್ಪ್ರೇ ಕೊಡ, ಇನ್ನೊಂದ್ ಸ್ಪ್ರೇ ಕೊಡ್ರೋ. ಏರ್ ಬ್ಯಾಂಡ್ ಹಾಕೊಂಡು ಹೇಳ್ತಾಳೆ ನಮ್ಮ ಅಕ್ಕ. ಓಕೆ ಕಂಗ್ರಾಚ್ಯುಲೇಷನ್ಸ್. ಥ್ಯಾಂಕ್ ಯು, ಕಂಗ್ರಾಚುಲೇಷನ್ಸ್. ಮೂರ್ ತಿಂಗಳ ಪ್ರಶ್ನೆ. ಹೌದಾ? ಅದೇ ಕೈಯಲ್ಲಿ ರೆಡಿ ಆಗಿರೋದ್ ಮಾತ್ರ ಅವಳು, ಜಾರ್ ಆಗಿರೋ ರೆಡಿ ಆಗೋಳು. ಜಾಕೆಟ್ ಎಲ್ಲ ಹಾಳು ಮಾಡ್ಕೊಂಡು ಮುಂಚಿದ್ದಾರೆ. ಫ್ರಿಡ್ಜ್ ಇಲ್ಲ, ಕೇಕ್ ಎತ್ಕೊಂಡು ಹೋಗ್ಬಿಡಿ ಪ್ಲೀಸ್. ಬ್ಲಡ್ಡಾ ಬ್ಲಡ್ ಬೋರ್ಡ್ ಪ್ರಶಾಂತ್.
ಜಾಕೆಟ್ ಹಾಲು ಮಾಡಿದ್ಯಾ ತಿನ್ನಪ್ಪ ಅಲ್ಲಿ ನೋಡು. ಕಂಗ್ರಾಚುಲೇಷನ್ಸ್. ಜಂಪ್ ಮಾಡು, ಜಂಪ್ ಮಾಡು. ಟೇಸ್ಟ್ ಗೈಸ್. ಆಯ್ತು, ನಮ್ಮ ಅಕ್ಕ ಕೇಕ್ ಕಟ್ ಮಾಡಿದ್ದು, ಈಗ ಅವಳು ಹೋಟ್ಲು. ಬೈ 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 ಕೊಟ್ರೆ ಬೈ. ಥ್ಯಾಂಕ್ ಯು ಫಾರ್ ಕಮಿಂಗ್. ಬೈ ಬೈ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ತುಂಬಾ ಕಷ್ಟ ಬಿಟ್ರು ಇಬ್ರು. ನಮ್ಮ ಅಕ್ಕ ಏನು ಮಾಡಿಲ್ಲ, ಆನಿಯನ್ ಕಟ್ ಮಾಡಿದೀನಿ. ನಮ್ಮ ಬಾವ ಫುಲ್ ಕಷ್ಟಪಟ್ಟಿದ್ದಾರೆ. ಬಾವಾನೇ ಹೇಳಿದ್ದು, ಬಾವಾನೇ ಹೇಳಿದ್ದು. ಇವರಿಬ್ಬರಿಗೂ ಕಿವಿ ಕೇಳಿಸಲ್ಲ, ಬಾವಾನೇ ಹೇಳಿದ್ದು. ಬೈ 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 ಬೈ. ಟೇಕ್ ಕೇರ್. ಬೈ ಬೈ. ಓ ಫ್ಯಾಮ್ಸ್, ರೆಡಿಯಾಗಿ ನಾನು ಆಚೆ ಬಂದಿದ್ದೆ. ಒಂಚೂರು ಕೆಲಸ ಇತ್ತು, ಹಂಗೆ ಪಾನ್ಕ ಮಜ್ಜಿಗೆ ಕೊಡ್ತಾ ಇದ್ರು. ನಾನು ಅಷ್ಟು ಒಂದೊಂದು ಇಸ್ಕೊಂಡ್ಬಿಟ್ಟು ಕಾರಲ್ಲಿ ಕೂತ್ಕೊಂಡು ಈಗ ಕುಡ್ಕೊಂಡು ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ. ಓ ಫ್ಯಾಮ್ಸ್, ನಾವು ಮನೆಗೆ ಹೋಗ್ಬೇಕಿತ್ತು, ಮನೆಗೆ ಹೋಗಿಲ್ಲ. ಆರ್ ಆರ್ ನಗರಲ್ಲಿ ಒಂದು ಕೆಲಸ ಇತ್ತು, ಅದಕ್ಕೆ ಇಲ್ಲಿಗೆ ಬಂದ್ವಿ. ಈಗ ಅಖಿಲ್ ಕಾರ್ ಇಸ್ಕೊಂಡಿದ್ದೀನಿ. ಅಖಿಲ್ ಕಾರ್ ಇಸ್ಕೊಂಡು ಮೂವಿ ಹೋಗೋಣ ಅಂತ ಪ್ಲಾನ್ ಇತ್ತು, ಬಟ್ ಗೊತ್ತಿಲ್ಲ ಹೋಗ್ತೀವೋ ಏನು ಅಂತ. ಬಟ್ ನೀವು ತಿನ್ನೋಕ್ಕಾದ್ರೂ ಹೋಗ್ಬೇಕಲ್ಲ, ಸೊ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಓ ಫ್ಯಾಮ್ಸ್, ಫೈನಲಿ ನಾವು ಮೂವಿ ಮೂವಿ ಅಂದ್ಕೊಂಡು ಮೂವಿಗೆ ಬಂದೇ ಬಿಟ್ವಿ. ಹನುಮಾನ್ ಅಂತ ಯಾವುದೋ ಮೂವಿ ಬಂದಿದೆ, ಸಾಕ ಟ್ರೆಂಡಿಂಗಲ್ಲಿದೆ. ನಾವು ನೋಡಬೇಕು ಅಂತ ತುಂಬ ದಿನ ಅಂದ್ಕೊಂಡಿದ್ದೆ. ಟೈಮ್ ಸಿಕ್ಕಿರಲಿಲ್ಲ, ಶಾಪ್ ಓಪನಿಂಗ್ ಅದು ಇದೆಲ್ಲ ಇತ್ತಲ್ಲ. ಫೈನಲಿ ಇವತ್ತು ಫ್ರೀ ಮಾಡಿಕೊಂಡು ಲೆಟ್ಸ್ ಗೋ ವಾಚ್ ಮೂವಿ ಅಂತ ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ. ಗೈಸ್, ಮೂವಿ ಮುಗಿಸಿ ಬಂದ್ವಿ. ಅಕ್ಕಿ ತಾಲ್ ಪಕ್ಕ, ಸಾರಿ ಅಖಿಲ್ ತಾರ್ ಪಕ್ಕ. ಇಲ್ಲೊಂದು ಒಂದು ತಾರ್ ನಿಂತಿದ್ವಿ ನೋಡಿ, ತಾರ್ ಲೋಕ ಆಗ್ಬಿಡ್ದೆ. ತಾರ್ ತಾರ್ ತಾರ್. ಫ್ಯಾಮ್ಸ್, ನಮ್ಮ ಮನೆಗೆ ವಾಪಸ್ ಬಂದೆ. ಡ್ರೈವ್ ಮಾಡಿ ಮಾಡಿ ಸಾಕಾಗೋಯ್ತು. ಆ್ಯಂಡ್ ಒಂದು ಹ್ಯೂಜ್ ಸರ್ಪ್ರೈಸ್ ಇದೆ ಗೈಸ್ ನಿಮಗೆ. ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ ನಾನು, ಶ್ರೀ. ಸೊ ಅದೇ ಇದರಲ್ಲಿ ನಾನು ರೀಲ್ಸ್ ಮಾಡೋಕ್ಕೂ ಆಗ್ತಿಲ್ಲ, ತುಂಬ ತಲೆ ಕೆಟ್ಟೋಗಿದೆ. ಅದು ಮುಗ್ದೋದ್ರೆ ನಾನು ಕಂಪ್ಲೀಟಾಗಿ ಫ್ರೀಯಾಗಿ ಹೋಗ್ತೀನಿ. ವೆರಿ ಬಿಗ್ ನ್ಯೂಸ್. ಸೊ ಅದನ್ನ ಆದಷ್ಟು ಬೇಗ ಹೇಳ್ತೀವಿ. ಆ್ಯಂಡ್ ಅದೇ ದಿನ ನಿಮಗೆ ಮೀಟಪ್ ಮಾಡ್ತೀನಿ ಫಾರ್ ಶೋರ್. ನಾನು ಶ್ರೀ ಅದೇ ದಿನ ಮೀಟಪ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ನೋಡೋಣ ಯಾವ ಥರ ವರ್ಕ್ ಆಗುತ್ತೆ ಅಂತ. ಸೊ ಆ್ಯಂಡ್ ವ್ಲಾಗ್ನ ಎಂಡ್ ಮಾಡೋಣ ಗೈಸ್. ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ, ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಅಂದರೆ ನಾಳೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇವತ್ತಿನ ಬೆಸ್ಟ್ ಮೂಮೆಂಟ್ ಅಂದರೆ ಆಬ್ವಿಯಸ್ಲಿ ಮೂವಿಗೆ ಹೋಗಿದ್ದು ಗೈಸ್. ವಾಟ್ ಅ ಮೂವಿ, ವಾಟ್ ಅ ಮೂವಿ ಗೈಸ್. ಹನುಮಾನ್ಗಿಂತ ಯಾವುದು ಸೂಪರ್ ಹೀರೋ ಇಲ್ಲ ಅಂತ ಮೂವಿಲಿ ಪ್ರೂವ್ ಮಾಡಿಬಿಟ್ಟಿದ್ದಾರೆ. ಸಾಕಾಗಿದೆ, ಒಳ್ಳೆ ಮೋಟಿವೇಟಿಂಗ್ ಮೂವಿ. ಇದನ್ನು ನೀವು ನಿಮ್ಮ ಫ್ಯಾಮಿಲಿ ಹೋಗಿ ನೋಡುವಂಥ ಮೂವಿ, ಹೋಗಿ ನೋಡಿ. ಸೊ ದಟ್ ಇನ್ನೂ ಜಾಸ್ತಿ ಹನುಮಾನ್ ಮೇಲೆ ಇನ್ನೂ ಜಾಸ್ತಿ ಲವ್ ಶುರು ಆಗಿಬಿಡುತ್ತೆ. ಆ ಥರ ಮೂವಿ.